ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಎಕ್ಸಾಮ್ಸ್ಗೆ ಅಮ್ಮ ಆದವರು ನಾವು ಮಕ್ಕಳನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಟ್ರಿಕ್ಸ್ ಹೇಳ್ಕೊಡ್ತೀನಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಖಂಡಿತ ಈ ವಿಡಿಯೋ ನೋಡಿ, ಮಕ್ಕಳಿಗೆ ಚೆನ್ನಾಗಿ ಪ್ರಿಪೇರ್ ಮಾಡಿಸಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಮಕ್ಕಳ, ಚೆನ್ನಾಗಿ ಮಾಡಿ. ಹಾಯ್ ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಇವತ್ತಿನ ಟಾಪಿಕ್ ಬಂದು ಎಕ್ಸಾಮ್ ಟೈಮಲ್ಲಿ ಅಥವಾ ಪ್ರತಿನಿತ್ಯ ಮಕ್ಕಳಿಗೆ ಹೇಗೆ ಓದಿಸ್ಬೇಕು, ಹೇಗೆ ಮಕ್ಕಳನ್ನ ಮುಂದೆ ತರಬೇಕು ಎಜುಕೇಷನಲ್ಲಿ, ಮತ್ತು ಅವ್ರಿಗೆ ಹೇಗೆ ಇಂಟ್ರೆಸ್ಟ್ ಬರೋ ಥರ ಮಾಡೋದು ಓದಕ್ಕೆ ಕೂತ್ಕೊಳ್ಳೋಕ್ಕೆ, ಮತ್ತು ಓದಿದ್ದನ್ನು ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಬನ್ನಿ, ನಾನು ಟೀಚರ್ ಆಗಿದ್ದ ಕಾರಣ ಕೆಲವೊಂದು ನನಗೆ ಯಾವ ರೀತಿ ಮಕ್ಕಳನ್ನ ಪ್ರಿಪೇರ್ ಮಾಡೋದ್ರ ಬಗ್ಗೆ ಐಡಿಯಾ ಇದೆ. ಸೊ ನನ್ನ ಮಕ್ಕಳಿಗೂ ಕೂಡ ನಾನು ಇದನ್ನೇ ಫಾಲೋ ಮಾಡ್ತೀನಿ. ನನ್ನ ಮಕ್ಕಳು ಕೂಡ ಸ್ಟಡೀಸಲ್ಲಿ ಚೆನ್ನಾಗಿದ್ದಾರೆ. ಸೊ ಅದೇ ಒಂದು ಟ್ರಿಕ್ಸ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನು ಫಾಲೋ ಮಾಡಿ, ಖಂಡಿತ ಮಕ್ಕಳು ಡಲ್ ಇರೋರು ಕೂಡ ಇಂಪ್ರೂವ್ ಆಗ್ತಾರೆ ಅಂತ ಹೇಳ್ತೀನಿ. ಬಟ್ ಮಕ್ಕಳಿಗೆ ನೀವು ತಾಯಿ ಅಂದರೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕೆಲಸ ಸಾಧ್ಯ. ತಾಯಿ ಪಾತ್ರನೇ ತುಂಬ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಎಜುಕೇಷನಲ್ಲಿ ಮುಂದೆ ಬರೋಕ್ಕೆ. ನಾವೇನು ಸಪೋರ್ಟ್ ಕೊಡ್ದಲೆ, ನಾವು ಒಂದು ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ದಲೆ ಮಕ್ಕಳು ಯಾವುದೇ ಕಾರಣಕ್ಕೂ ಅವರು ಸ್ಟಡೀಸಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದಷ್ಟು ಮಕ್ಕಳು ಅವರು ಓನ್ ಕೆಪಬಿಲಿಟಿ ಮೇಲೆ ಮುಂದೆ ಬರ್ತಾರೆ, ಎಲ್ಲರೂ ಅದೇ ರೀತಿ ಇರಲ್ಲ. ಈಗಂತೂ ಆಡೋದು, ಆಟ ಆಡೋದು ಮತ್ತು ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಕಡೆ ಗಮನ ಜಾಸ್ತಿ ಮಕ್ಕಳಿಗೆ. ಈ ಫೋನು, ಟಿ ವಿ ಮತ್ತು ಮಕ್ಕಳು ಆಟ ಆಡೋದು ಈ ಥರಲ್ಲೆಲ್ಲ ತುಂಬಾ ಜಾಸ್ತಿ ತೊಡಗಿಸ್ಕೊತಾ ಇದ್ದಾರೆ ಈ ಜನ್ರೇಷನ್ ಮಕ್ಕಳು. ಸೊ ಅದಕ್ಕೆ ನಾವು ತಾಯಿಯಂದಿರು ಸರಿಯಾದ ರೀತಿಯಲ್ಲಿ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನಮ್ಮ ಹಾರ್ಡ್ ವರ್ಕು ತುಂಬಾ ಮುಖ್ಯ ಆಗುತ್ತೆ, ನಮ್ಮ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ. ಬನ್ನಿ ಈಗ ಶುರು ಮಾಡೋಣ. ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಈಸಿ ವೇಯಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ಫಾಲೋ ಮಾಡಿ. ಓದದೇ ಇರೋ ಮಕ್ಕಳು ಕೂಡ ಇಂಟ್ರೆಸ್ಟ್, ಕೊಡದೇ ಇರೋ ಮಕ್ಕಳು ಕೂಡ ಇಂಟ್ರೆಸ್ಟ್ ಕೊಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಏನು ಅಂತ ಹೇಳ್ಕೊಡ್ತೀನಿ. ಸರಿ, ಈಗ ನೋಡಿ ಫ್ರೆಂಡ್ಸ್, ನಾನಿದು ಬರೀ ಎಕ್ಸಾಮ್ಗೋಸ್ಕರ ಹೇಳ್ತಿಲ್ಲ, ಪ್ರತಿನಿತ್ಯ ಅಷ್ಟೇ. ನಾವು ಕಂಪಲ್ಸರಿ ಮಕ್ಕಳ ಜೊತೆ ಓದಕ್ಕೆ ಕೂತ್ಕೋಬೇಕು. ಮಕ್ಕಳಿಗಿನ್ನ ಹೆಚ್ಚಾಗಿ ನಾವು ಸ್ಟಾರ್ಟಿಂಗು ಎಲ್ಲ ಕೆಲಸ, ಮಕ್ಕಳು ಸ್ಕೂಲಿಂದ ಬರೋ ಹೊತ್ತಿಗೆ ನಾವು ಪ್ರತಿಯೊಂದು ನಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ನಾವು ರೆಡಿ ಇರಬೇಕು ಫ್ರೆಂಡ್ಸ್. ಮತ್ತು ಅವ್ರು ಓದಕ್ಕೆ ಕೂತ್ಕೊಳ್ಳೋ ಟೈಮಿಗೆ ನಾವು ಯಾವುದೋ ಕೆಲಸ ಮಾಡ್ಕೊಂಡಿದ್ರೆ ಮಕ್ಕಳು ನೀವು ಓದ್ಕೊಳ್ಳಿ ಅಂತ ಕೂಣಿಸಿದ್ರು ಅವರು ಇಂಟ್ರೆಸ್ಟ್ ಕೊಟ್ಟು ಓದ್ತಿರಲ್ಲ, ಬೇರೆ ಏನೋ ಮಾಡ್ಕೊಂಡಿರ್ತಾರೆ, ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಟೈಮ್ ಖಂಡಿತ ವೇಸ್ಟ್ ಆಗುತ್ತೆ, ಅವ್ರ ತಲೆಗೆ ಏನೂ ಹೋಗಿರಲ್ಲ. ಸೊ ಅದಕ್ಕೆ ಏನೇ ಕೆಲಸ ಇದ್ರು 24 ಅವರ್ಸಲ್ಲಿ 12 ಅವರ್ಸಲ್ಲಿ ಅಟ್ಲೀಸ್ಟ್ 2 ಅವರ್ಸ್ ಮಕ್ಕಳಿಗೋಸ್ಕರ, ಅವ್ರಿಗೆ ಓದಿಸೋದಕ್ಕೋಸ್ಕರ ನಾವು ಮುಡುಪಾಗಿ ಇಡಲೇಬೇಕಾಗತ್ತೆ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸಿ ಫೀಸ್ ಕಟ್ಟಿ ಟೈಮ್ ಸರಿಗೆ ಮಕ್ಕಳಿಗೆ ಮಾಡಿಕೊಟ್ಟು ಕಳಿಸಿ ಬೆಳಗಿಂದ ಸಾಯಂಕಾಲವರೆಗೂ ಆ ಮಕ್ಕಳು ಅಲ್ಲಿ ಇದ್ದು ಬಂದು ಏನಕ್ಕೂ ಯೂಸ್ ಇಲ್ಲ ಅನ್ನಂಗೆ ಆಗಬಾರ್ದು ಅಲ್ವಾ ಫ್ರೆಂಡ್ಸ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, 2 ಅವರ್ಸ್ ಇನ್ ತಾಯಿ ಅಂದರೂ ಫ್ರೀ ಮಾಡಿಕೊಳ್ಬೇಕು. 2 ಅವರ್ಸು ಕಂಪಲ್ಸರಿ, ಡೈಲಿ 2 ಅವರ್ಸ್ ಕೂತ್ಕೋಬೇಕು ಫ್ರೆಂಡ್ ಮಕ್ಕಳಿಗೆ ಓದ್ಸೋಕ್ಕೆ ಕಂಪಲ್ಸರಿ. ಒಂದು ಸ್ವಲ್ಪ ದಿನ ಅಭ್ಯಾಸ ಮಾಡಿಬಿಡಿ. ರೊಟೀನ್ ವರ್ಕ್ ನಾವು ಹೇಗೆ ಈಗ ಸ್ನಾನ ಮಾಡ್ತೀವಿ, ಟಿಫನ್ ಟೈಮು ಈ ಥರ ಮಾಡ್ತೀವಿ, ಓದೋ ಟೈಮ್ ಅಂತ ಅವರಿಗೆ ಪಕ್ಕ ಮಾಡಿಬಿಡ್ಬೇಕು. ನೀವು ಒಂದಷ್ಟು ದಿನ ಸ್ಟಾರ್ಟಿಂಗಲ್ಲಿ ಬರಲ್ಲ, ಮಂಡಾಡ್ತಾರೆ ಮಕ್ಕಳು, ನಂತರ ಅವರಿಗೆ ರೊಟೀನ್ ಆಗಿಬಿಡುತ್ತೆ. 5:30 ನನ್ನ ಮಕ್ಕಳು ಎಲ್ಲಿದ್ದರೂ ಬಂದು ಬ್ಯಾಗ್ ಎತ್ಕೊಂಡು ಕೂತ್ಕೋತಾರೆ ಫ್ರೆಂಡ್ಸ್. ನಾನು ಹೇಳೋಕ್ಕೂ ಮುಂಚೆ ಬಂದು ಅವ್ರು ಕೂತ್ಕೋತಾರೆ, ಇದು ಅವ್ರಿಗೆ ರೊಟೀನ್ ವರ್ಕ್ ಆಗಿಬಿಟ್ಟಿದೆ. ರಜಾ ಇರೋ ದಿವಸ ಅಷ್ಟೇ, ಈಗ 3 ದಿವಸ ರಜಾ ಇದ್ದಾಗ ಅವರು ಹೇಳ್ತಾರೆ ಒಂದು ದಿವಸ ಎಕ್ಸ್ಕ್ಯೂಸ್ ಕೊಡಮ್ಮ ಅಂತ ಅವ್ರಿಗೆ ಹೇಳಬೇಕು. 3 ಡೇಸಲ್ಲಿ 1 ದಿನ ನೀವು ತೊಗೊಳ್ಳಿ, ಅವ್ರ ಚಾಯ್ಸೇ ಬಿಡಿ. ಹೀಗೆ ಮಾಡಿದ್ರೆ ನಿಜವಾಗ್ಲೂ ಮಕ್ಕಳಿಗೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ. ನೆಕ್ಸ್ಟ್ ಡೇ ಅವರು ಏನು ಇದು ಮಾಡೋಕ್ಕೆ ಹೋಗಲ್ಲ, ನೆಗ್ಲಿಜೆನ್ಸಿ ಮಾಡಲ್ಲ. ನೆಕ್ಸ್ಟ್ ಡೇ ಕಂಪಲ್ಸರಿ ಅವ್ರು ಕೂತ್ಕೋತಾರೆ, ಇಲ್ಲ ಅಂದರೆ ಪರವಾಗಿಲ್ಲ ಅಂತ ನಾವು ಬಿಟ್ಟರೆ 3 ಡೇಸು ವೇಸ್ಟ್ ಮಾಡ್ತಾರೆ ಫ್ರೆಂಡ್ಸ್. ಆಗ ನೀವು ಹೇಳಬೇಕು 3 ಡೇಸಲ್ಲಿ 1 ಡೇ ನೀನು ಸೆಲೆಕ್ಟ್ ಮಾಡ್ಕೊ, ಆ ದಿನ ಏನು ಪರವಾಗಿಲ್ಲ, ಬಟ್ 2 ಡೇಸು ತುಂಬ ಚೆನ್ನಾಗಿ ಓದಬೇಕು, ಹಾಫ್ ಅನ್ ಅವರ್ ಎಕ್ಸ್ಟ್ರಾ ಮಾಡ್ಕೋಬೇಕು ಅಂತ ಹೇಳಿ. ಸೊ ಅವರು ಕಂಪಲ್ಸರಿ ಫಾಲೋ ಮಾಡ್ತಾರೆ. ಮತ್ತು ಈಗ ನಾವು ಎಕ್ಸಾಮ್ ಹತ್ರ ಬರ್ತಾ ಇದೆ ಫ್ರೆಂಡ್ಸ್. ಈಗ ಹೇಗೆ ನಾವು ಪ್ರಿಪೇರ್ ಪ್ರತಿನಿತ್ಯ ಓದಕ್ಕೆ ಕೊಡಿಸಿ, 2 ಅವರ್ಸ್ ಓದಕ್ಕೆ ಕೊಡಿಸ್ಬೇಕು. ಇದು ಹೇಳ್ಬಿಡ್ತೀನಿ, ಎಕ್ಸಾಮಿಗೆ ಮುಂಚೆ ನಾವು ಡೈಲಿ ಹೇಗೆ ಓದಿಸ್ಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟು ಖಂಡಿತ ಡೈಲಿ 2 ಅವರ್ಸ್ ಕೂತ್ಕೊಂಡಾಗ ಅವರಿಗೆ ಏನೇನು ಆಗಿದೆ ಅವತ್ತಿನ ದಿವಸ ಎಲ್ಲನೂ ಮಕ್ಕಳ ಹತ್ರ ನೀವು ಕೇಳ್ಕೋಬೇಕು ಫ್ರೆಂಡ್ಸ್. ಖಂಡಿತ ಇದನ್ನು ನೀವು ಅಭ್ಯಾಸ ಮಾಡಿಸಿ ಮಕ್ಕಳಿಗೆ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಅವ್ರನ್ನ ಮುಂದೆ ತರೋಕ್ಕೆ. ಏನೇನಾಗಿದೆ ಅವ್ರ ಹತ್ರ ಕೇಳಿದ, ಅವರು ಅಲ್ಲಿ ಕೇಳಿದ್ರು ನಿಮಗೊಂದ್ಸತಿ ಹೇಳ್ತಾರಲ್ಲ, ಅವಾಗ ಅವ್ರಿಗೆ ಎಷ್ಟು ಅರ್ಥ ಆಗುತ್ತೆ, 2 ಟೈಮ್ಸ್ ಅವ್ರಿಗೆ ಡಬಲ್ ರಿಪಿಟೇಷನ್ ಆಗುತ್ತಲ್ವ. ಸೊ ಈ ಹ್ಯಾಬಿಟ್ನ ಫಾಲೋ ಮಾಡಿಸಿ, ನಂತರ ಡೈರಿಲಿ ಏನು ಬರೆದಿದ್ದಾರೆ ನೋಡಿ, ಹೋಮ್ವರ್ಕ್ ಏನಿದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸಿ, ಡೈಲಿ ಏನು ಲೆಸನ್ ಆಗಿದೆ ಅದ್ರ ಬಗ್ಗೆ ಅವ್ರಿಗೆ ನೀವು ಲೆಸನ್ ಹೇಳ್ಕೊಡ್ಬೇಕು. 2 ಟೈಮ್ ಆಗುತ್ತೆ, ಟೀಚರ್ ಒಂದ್ಸತಿ ಅಲ್ಲಿ ಟೀಚ್ ಮಾಡಿರ್ತಾರೆ, ಮತ್ತು ಮನೇಲಿ ಒಂದ್ಸತಿ ಟೀಚ್ ಮಾಡ್ತೀರಾ ನೀವು.
ಟೀಚ್ ಮಾಡುವಾಗ ಅವರಿಗೆ ಎರಡು ಸತಿ ಮೈಂಡ್ಗೆ ಹೋದಾಗ ಮತ್ತು ಅವ್ರೊಂದು ಸತಿ ಬರೆಯೋಕ್ಕೆ ಕೊಡ್ತೀರಾ ನೀವು? ಬರೆಯೋಕ್ಕೆ ಅಂದರೆ ಟೆಸ್ಟ್ ಕೊಡಬೇಕು. ಈಗ ಲೆಸನ್ ಹೇಳ್ಕೊಟ್ಟಿದ ತಕ್ಷಣ ನೀವು ಓನ್ ಕ್ವಶನ್ಸಲ್ಲಿ ಅವ್ರಿಗೆ ಟೆಸ್ಟ್ ಕೊಡಬೇಕು ಸಿಂಪಲ್ಲಾಗಿ. ಆ ಸಿಂಪಲ್ಲಾಗಿ ಕೊಟ್ಟಾಗೆ ಅವ್ರಿಗೆ ಎಷ್ಟೋ ಅರ್ಥ ಆಗ್ಬಿಡುತ್ತೆ ಫ್ರೆಂಡ್ಸ್. ಒಂದು ಸತಿ ಅವ್ರಿಗೆ ಲೆಸನ್ ಅಂಡರ್ಸ್ಟ್ಯಾಂಡ್ ಆಗೋ ಥರ ನೀವು ಟೀಚ್ ಮಾಡಿಬಿಟ್ರೆ ಯಾವತ್ತೂ ಅವ್ರು ಮರೆಯಲ್ಲ. ಬಟ್ ಅವರಿಗೆ ಬೈ ಹಾರ್ಟ್ ಮಾತ್ರ ಮಾಡಿಸ್ಬೇಡಿ. ಬೈ ಹಾರ್ಟ್ ಮಾಡಿಸಿದ್ದೀರಾ ಅಂದರೆ ನಿಮ್ಮ ಹತ್ರ ಅಷ್ಟೇ ಅವ್ರು ಹೇಳ್ತಾರೆ. ಎಕ್ಸಾಮ್ ದಿನಾಗ 100% ನೆನ್ಪು ಬರಲ್ಲ ಫ್ರೆಂಡ್ಸ್. ಬೈ ಹಾರ್ಟ್ ಮಾಡಿದ್ದು ಅವತ್ತಿಗೆ ಏನಂತೀವಿ ಟೆಂಪರ್ವರಿ ಅಂತ ಹೇಳ್ಬೋದು. ಪರ್ಮನೆಂಟಾಗಿ ಅವ್ರಿಗೂ ಮೈಂಡಲ್ಲಿ ರೆಕಾರ್ಡ್ ಆಗಲ್ಲ. ಯಾವಾಗ ಅವರು ಬರೆದು ಪ್ರಾಕ್ಟೀಸ್ ಮಾಡ್ತಾರೆ ಅದು ಪರ್ಮನೆಂಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬರೆದು ಪ್ರಾಕ್ಟೀಸ್ ಮಾಡಿರೋದು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಈ ಹ್ಯಾಬಿಟ್, ಬರೆದು ಪ್ರಾಕ್ಟೀಸ್ ಮಾಡೋ ಹ್ಯಾಬಿಟ್ಟು ಪ್ರತಿಯೊಂದು ಮಗುವಿಗೂ ನೀವು ಪ್ರಾಕ್ಟೀಸ್ ಮಾಡಿಸಿ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ. ಸ್ಟಾರ್ಟಿಂಗಲ್ಲಿ ಬೇಡ ಕೈ ನೋವು ಅದು ಇದು ಅಂತ ಹೇಳ್ತಿರ್ತಾರೆ. ನಂತರ ಅವರಿಗೆ ಅದು ಅಭ್ಯಾಸ ಮಾಡಿಸ್ಬಿಟ್ರೆ ಖಂಡಿತ ಅದು ಫಾಲೋ ಮಾಡ್ಕೋತಾರೆ. ತುಂಬ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ. ಇದೊಂದು ಒಳ್ಳೆ ಫಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು. ಬರೆದು ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ಬೈ ಹಾರ್ಟ್ ಮಾಡಬಾರ್ದು. ಲೆಸನ್ ಅವರು ಕ್ವಶನ್ ಆನ್ಸರ್ಸ್ ಟೀಚರ್ ಬರ್ಸಿರೋ ಕ್ವಶನ್ ಆನ್ಸರ್ಸ್ ನೋಟ್ಸಲ್ಲಿರೋ ಕ್ವಶನ್ ಆನ್ಸರ್ಸ್ ಅವರು ಬೈ ಹಾರ್ಟ್ ಮೀನ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ. ಅವರಿಗೆ ಕಂಪ್ಲೀಟ್ ಲೆಸನ್ ಅರ್ಥ ಆಗಿರಬೇಕು. ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅಥವಾ ಆ ಮಗು ಇಂಗ್ಲೀಷಲ್ಲಿ ಚೆನ್ನಾಗಿದೆ ಅಂದರೆ ಇಂಗ್ಲೀಷಲ್ಲೇ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಕನ್ನಡ ಕಂಫರ್ಟಬಲ್ ಇರೋ ಮಕ್ಕಳಿಗೆ ಕನ್ನಡದಲ್ಲಿ ಹೇಳ್ಕೊಡಿ. ಸೊ ಅವ್ರಿಗೆ ಲೆಸನ್ ಅರ್ಥ ಆಗ್ಬಿಟ್ರೆ ಯಾವುದೇ ಕ್ವಶನ್ ಕೊಟ್ಟರು ಅವರು ಓನ್ ಆಗಿ ಬರೆಯೋಕ್ಕೆ ಕೆಪಬಲ್ ಇರ್ತಾರೆ. ಆ ಓನ್ ಆಗಿ ಕೂಡ ಮನೆಯಲ್ಲಿ ನೀವು ಕ್ವಶನ್ ಕೊಟ್ಟಾಗ ಕ್ವಶನ್ ಆನ್ಸರ್ಸ್ ಕೊಟ್ಟಾಗ ಅವ್ರಿಗೆ ಹೇಳಿಬಿಡಿ ಓನ್ ಆಗಿ ಬರೀ, ನಿನಗೇನು ಅರ್ಥ ಆಗಿದೆಯೋ ಆ ಕ್ವಶನ್ಗೆ ಅದೇ ಥರನೇ ಬರೀ, ಪರವಾಗಿಲ್ಲ ಅಂತ ಎನ್ಕರೇಜ್ ಮಾಡಬೇಕು. ಓನ್ ಆಗಿ ಬರೆಯುವಂಥ ಕ್ವಶನ್ ಆನ್ಸರ್ಸ್ಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್. ಇದು ನನ್ನ ಓನ್ ಅನುಭವ. ನಾವೇ ಓದಿ ಓನಾಗಿ ಆನ್ಸರ್ ಮಾಡ್ತಿರಲ್ಲ ಅದಕ್ಕೆ ಹೆಚ್ಚು ಏನು ಮಾರ್ಕ್ಸ್ ಸಿಗುತ್ತೆ. ಮತ್ತು ತುಂಬ ಚೆನ್ನಾಗಿ ಕೂಡ ನಾವು ಬರಿತೀವಿ ಅಂತಲೇ ಹೇಳ್ಬೋದು. ಎಲ್ಲೂ ಮಿಸ್ ಆಗಲ್ಲ. ಯಾಕೆಂದರೆ ನಾವು ಅರ್ಥ ಮಾಡಿಕೊಂಡು ನಾವು ಬರಿತಾ ಇರ್ತೀವಲ್ಲ, ನಮಗೆಲ್ಲನೂ ಒಂದೊಂದೇ ನೀಟಾಗಿ ಬರುತ್ತೆ. ಅರ್ಥ ಆಗಿರೋದನ್ನ ನಾವು ನೀಟಾಗಿ ಹೇಳ್ಬೋದು. ಅರ್ಥ ಆಗದಿರೋ ಅರ್ಧಂಬರ್ಧ ಓದ್ಕೊಂಡ್ರೆ ಏನೂ ಬರಲ್ಲ ಫ್ರೆಂಡ್ಸ್. ಇದು ಅವರಿಗೆ ಲೆಸನ್ ಕಂಪ್ಲೀಟ್ ಅರ್ಥ ಮಾಡಿಸಿ. ನೀವು ಲೆಸನ್ ಹೇಳ್ಕೊಡ್ಬೇಕು, ಕಂಪಲ್ಸರಿ ಲೆಸನ್ ಹೇಳ್ಕೊಡ್ಬೇಕು. ಟೀಚರ್ ಮಾಡಿದ್ದಾರೆ ಅಂತ ನಾವು ಬಿಡೋದಲ್ಲ. ಲೆಸನ್ ಕಂಪಲ್ಸರಿ ನಾವು ಒಂದ್ಸತಿ ಟೀಚ್ ಮಾಡಬೇಕು, ಕ್ವಶನ್ ಆನ್ಸರ್ಸ್ ಕೊಡಬೇಕು. ಬಟ್ ಈಗಾಗಲ್ಲ ಎಕ್ಸಾಮ್ ಟೈಮಲ್ಲಿ. ಇದು ನೀವು ನೆಕ್ಸ್ಟ್ ಇಯರಿಂದ ಫಾಲೋ ಮಾಡ್ಕೊಳ್ಳಿ. ಯಾರು ಮಾಡ್ತಾ ಇಲ್ಲ ಅವರು ಪ್ರತಿದಿನ ಅವತ್ತೇನಾಗಿದೆ ಅವತ್ತಿನ ದಿವಸ ನೀವು ಲೆಸನ್ ಹೇಳ್ಕೊಡ್ಬೇಕು, ಅದ್ರ ಬಗ್ಗೆ ಕ್ವಶನ್ ಆನ್ಸರ್ಸ್ ಬರ್ಸ್ಬೇಕು. ಎಲ್ಲದಕ್ಕೂ ಕ್ವಶನ್ ಆನ್ಸರ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೀವೇ ಆ ಲೆಸನ್ ಓದಾಗ ನಿಮ್ಗೆ ಯಾವ್ದು ಇಂಪಾರ್ಟೆನ್ಸ್ ಅಂತ ಗೊತ್ತಾಗುತ್ತಲ್ಲ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ಒನ್ ಸೆಂಟೆನ್ಸ್ ಕ್ವಶನ್ಸ್ ಆದರೂ ಪರವಾಗಿಲ್ಲ. ಎಲ್ಲನೂ ಅಷ್ಟೇ, ದೊಡ್ಡ ಕ್ವಶನ್ ಆನ್ಸರ್ಸ್ ಬರ್ಸ್ಬೇಕು ಅಂತೇನಿಲ್ಲ. ಸ್ಟಾರ್ಟಿಂಗಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ಸ್ ಥರನೇ ಕೊಡಿ. ಅವ್ರು ಕಲ್ತ್ಕೋತಾರೆ. ಮುಂದೆ ಮುಂದೆಗೆ ನೀವು 4 ಮಾರ್ಕ್ಸ್ ಅಲ್ಲ 10 ಮಾರ್ಕ್ಸ್ ಕೊಟ್ಟರು ಅವ್ರು ಬರೆಯೋ ಕೆಪಬಲ್ ಇರುತ್ತೆ. ಯಾಕೆಂದರೆ ಅವ್ರು ಅರ್ಥ ಮಾಡ್ಕೊಂಡು ಓದ್ತಾ ಇರ್ತಾರೆ. ಅರ್ಥ ಮಾಡ್ಕೊಂಡು ಮೈಂಡಲ್ಲಿ ರಿಜಿಸ್ಟರ್ ಆಗೋಗಿರುತ್ತೆ ಆ ಲೆಸನ್ ಏನು ಅಂತ. ಮತ್ತು ಟೀಚರ್ ಈ ಲೆಸನ್ ಬಗ್ಗೆ ಏನು ಹೇಳಿದ್ದಾರೆ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಇದು ಹೇಗಿದೆಯಾ ಹೇಗೆ ಅಂತ ನೀವು ಕೇಳಿದಾಗ ಮಕ್ಕಳು ಹೀಗಲ್ಲ ಮಿಸ್ ಹೇಳಿದ್ದಾರೆ ಈ ಥರ ಇದು ಸ್ಟೋರಿ ಇದು ಅಂತ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೀವು ಅದನ್ನು ಅವ್ರ ಕೈಯಲ್ಲಿ ಬಾಯಿ ಬಿಡಿಸ್ಕೋಬೇಕು. ನಂತರ ನೀವು ಲೆಸನ್ ಹೇಳ್ಕೊಡಿ. ಆಲ್ಮೋಸ್ಟ್ ಅವರಿಗೆ 3-4 ಟೈಮ್ಸ್ ಅಲ್ಲಿ ಪ್ರಾಕ್ಟೀಸ್ ಆಗೋದ್ರೆ ಇನ್ನೇನಿರುತ್ತೆ ಅದರಲ್ಲಿ ಕಲಿಯೋಕ್ಕೆ ಲೆಸನಲ್ಲಿ ಅಲ್ವಾ? ಇದು ಟ್ರಿಕ್ ಫಾಲೋ ಮಾಡಿ. ನಂತರ ರೈಟಿಂಗ್ ಹ್ಯಾಬಿಟ್ ಅಂತೂ ಕಂಪಲ್ಸರಿ ಇರಬೇಕು. ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ. ಚಿಕ್ಕ ಮಕ್ಕಳಿಗಾದರೆ ಕಡಿಮೆ ಪೋರ್ಷನ್ಸ್ ಇರುತ್ತೆ, ಎಲ್ಲ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಇದು ಪ್ರಾಕ್ಟೀಸ್ ಮಾಡಿದ್ರೆ ದೊಡ್ಡವ್ರು ಆಗ್ತಾ ಆಗ್ತಾ ಬರೆಯೋ ಅವಶ್ಯಕತೆ ಇರಲ್ಲ. ಅವರಿಗೆ ಯಾವ್ದು ಕಷ್ಟ ಅನಿಸುತ್ತೋ ಅವರೇ ಹೇಳ್ತಾರೆ ಯಾವ್ದು ಕಷ್ಟ ಅನಿಸುತ್ತೋ. ಅಷ್ಟೊತ್ತಿಗೆ ಅವರು ಓನ್ ಆನ್ಸರ್ಸ್ ಬರೆಯೋದನ್ನು ನಾವು ಪ್ರಿಪೇರ್ ಮಾಡಿರ್ತೀವಿ. ಚಿಕ್ಕ ವಯಸ್ಸಿಂದ ನಾವು ಇದನ್ನು ಫಾಲೋ ಮಾಡ್ಕೊಂಡು ಹೋದರೆ ಅವರು ದೊಡ್ಡವ್ರು ಆಗ್ತಾ ಆಗ್ತಾ ಓನ್ ಆನ್ಸರ್ಸ್ನೇ ಕಂಟಿನ್ಯೂ ಮಾಡ್ತಾರೆ. ಈಗ ನನ್ನ ಮಗ ಕ್ವಶನ್ ಆನ್ಸರ್ಸ್ ನೋಟ್ಸಿಂದ ನಾನು ಓದಿಸೋದೇ ಇಲ್ಲ. ಅವ್ರಿಗೆ ಲೆಸನ್ ಹೇಳ್ಕೊಟ್ಬಿಡ್ತೀನಿ, ಒಂದಷ್ಟು ಕ್ವಶನ್ಸ್ನ ಕೊಡ್ತೀನಿ ನಾನು. ಅವ್ನು ಓನ್ ಆನ್ಸರ್ಸ್ ಬರೀತಾನೆ. ಇವಾಗಲೂ ಹೇಳ್ತಾ ಇದ್ದೀನಿ, ಅವ್ರ ನೋಟ್ಸ್ ನಾನು ಓದಿಸಲ್ಲ ಫ್ರೆಂಡ್ಸ್. ಬರೀ ಓನ್ ಆನ್ಸರ್ಸೇ ಅವ್ನು ಬರೆಯೋದು. ಮಾರ್ಕ್ಸ್ ತೊಗೋತಾ ಇದ್ದಾನೆ, ಚೆನ್ನಾಗಿ ಕೊಡ್ತಾ ಇದ್ದಾರೆ ಮಾರ್ಕ್ಸು. ಸುಮ್ಮನೆ ಯಾರೂ ಕೊಡಲ್ಲಲ್ವಾ? ಅಲ್ಲಿ ಪಾಯಿಂಟ್ ಇದ್ರೇ ಕೊಡ್ತಾರೆ. ಸೊ ಈ ಥರ ಅಭ್ಯಾಸ ಮಾಡಿಸಿ, ಓನಾಗಿ ಬರೆಯುವಂಥದ್ದು ಪ್ರಾಕ್ಟೀಸ್ ಮಾಡಿಸ್ಬಿಡಿ. ಅವರಿಗೆ ಯಾರು ಲೆಸನ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಸ್ಕೂಲಿಗೆ ಹೋಗಿಲ್ಲ ಅಂದರು ಅಂದರೆ ಆ ಥರ ಅಲ್ಲ, ಆ ಸ್ಕೂಲಿಗೆ ಆ ಲೆಸನ್ ಮಾಡಿದ ದಿವಸ ಅಬ್ಸೆಂಟ್ ಇದ್ದರೂ ಪರವಾಗಿಲ್ಲ, ಆ ಲೆಸನ್ ಕೂತ್ಕೊಂಡು ಅವನಿಗೆ ಓದೋದು ಅರ್ಥ ಮಾಡ್ಕೊಂಡು ಓದೋದು ಕಲ್ತಿದ್ದಾನೆ ಅಂದರೆ ಖಂಡಿತ ಅವನು ಆ ಲೆಸನಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೊಗೋತಾನೆ. ಈಗ ಎಕ್ಸಾಮ್ ಹತ್ರ ಇರೋದ್ರಿಂದ ಈ ಥರ ಬರೆದು ಬರೆದು ನೋಡಿ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈ ಥರ ಫ್ರೆಂಡ್ಸ್ ನಾನು ಎಕ್ಸಾಮ್ ಟೈಮಲ್ಲಿ ನೋಡಿ ಕ್ವಶನ್ ಪೇಪರ್ ಕೊಡ್ತೀನಿ, ಇದೆಲ್ಲ ನಾನು ಮಾಡಿರೋದು. ಬರೀ ಆನ್ಸರ್ಸ್ ಅಷ್ಟೇ ಅವನು ಮಾಡ್ತಾನೆ ಫ್ರೆಂಡ್ಸ್. ಇದೇ ಥರ ನಾನು ಎಲ್ಲ ಸಬ್ಜೆಕ್ಟಲ್ಲೂ ಮಾಡ್ತೀನಿ ನೋಡಿ. ಇದು ಕ್ವಶನ್ ಆನ್ಸರ್ಸ್, ಇದು ಚಿಕ್ಕ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಒಂದು.
ನೋಡಿ ಫ್ರೆಂಡ್ಸ್, ಈ ಥರ ನಾನು ಈ ಥರ ಕ್ವಶನ್ಸ್ ಬರೆದ್ಬಿಡ್ತೀನಿ, ಅವರು ಆನ್ಸರ್ ಬರೀತಾರೆ. ಬಟ್ ಎನ್ಕರೇಜ್ಮೆಂಟ್ ಕೊಡಬೇಕು ಫ್ರೆಂಡ್ಸ್, ಅವರು ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ಪರವಾಗಿಲ್ಲ, ಗುಡ್ ಅಂತ ಕೊಡಿ. ಈಗ ಒಂದು 10 ಮಾರ್ಕ್ಸಿಗೆ ನೀವು ಟೆಸ್ಟ್ ಕೊಟ್ಟಿರ್ತೀರ, ಅವರು ಅಲ್ಲಲ್ಲಿ ಮಿಸ್ಟೇಕ್ ಮಾಡಿ ಒಂದು 7-8 ತೊಗೊಳ್ಳೋ ಅಂತಿರೋರಿಗೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡಿ ಫ್ರೆಂಡ್ಸ್, ಅದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಗುಡ್ ಹಾಕಿ, ಸ್ಮೈಲೀಸ್ ಹಾಕಿ, ಸ್ಟಾರ್ ಹಾಕಿ, ಚಿಕ್ಕ ಮಕ್ಕಳಿಗಾದರೆ ತುಂಬಾ ಎನ್ಕರೇಜ್. ಮತ್ತು ಇನ್ನೊಂದು ಸತಿ ಟೆಸ್ಟ್ ಬರೆಯೋಕೆ ಅವ್ರಿಗೆ ಆಸೆ ಬರುತ್ತೆ, ಓ ನಾನು ಗುಡ್ ತೊಗೋತೀನಿ, ಸ್ಮೈಲಿ ತೊಗೋ, ಈ ಥರ ಎಲ್ಲ ನಾವು ಟ್ರಿಕ್ಸ್ ಯೂಸ್ ಮಾಡಿ ಹೇಳ್ಕೊಡ್ಬೇಕು ಫ್ರೆಂಡ್ಸ್ ಮಕ್ಕಳಿಗೆ. ತುಂಬ ಆಸೆಪಟ್ಟು ಮಾಡ್ತಾರೆ ನೋಡಿ. ಇದೆಲ್ಲ ಕನ್ನಡ ಬರೆಸಿದ್ದೀನಿ, ಗುಣಿತಾಕ್ಷರ ಈ ಥರ ಎಲ್ಲ ಇದು ಇನ್ನೂ ಬರೆದಿಲ್ಲ ಅವನು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನಾನು ಟೆಸ್ಟ್ ಕೊಡ್ತೀನಿ ನೋಡಿ. ಇದು ಟೆಸ್ಟ್ ಟೈಮಲ್ಲಿ ಕೊಟ್ಟಿದ್ದಿದ್ದು ನಾನು ಫುಲ್ಲು ಬುಕ್, ನಾನು ಸಪ್ರೇಟ್ ಬುಕ್ಕೇ ಇಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ. ಈ ಥರ ಎಲ್ಲ ಚಿತ್ರ ಬರ್ಕೊಟ್ರೆ ಅದು ಹೆಸರು ಅವ್ರು ಬರೀ ಕನ್ನಡ ಯೂಸ್ ಆಗುತ್ತೆ. ಈ ಥರ ಮಾಡಿದ್ದೀನಿ, ಈ ಥರ ಕೊಟ್ಟಾಗ ನೋಡಿ ಮಿಸ್ಟೇಕ್ಸ್ ಮಾಡಿರೋದನ್ನೆಲ್ಲ ನಾನು ಮತ್ತೆ ಇಲ್ಲಿ ಬರೆಸಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಅವರಿಗೆ ಚೆನ್ನಾಗಿ ಕಲ್ತ್ಕೋತಾರೆ ಮಕ್ಕಳು. ಸರಿ, ಅದೇ ಎಲ್ಲ ಡ್ರಾಯಿಂಗ್ ವರ್ಕ್ ಆಗ್ತಾ ಇದೆ ನನ್ನ ಮಕ್ಕಳಿಗೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಾನು ಡೈಲಿ ನನಗೆ ಟೆಸ್ಟ್ ಕೊಡಮ್ಮ ಅಂತಾನೆ. ಇಷ್ಟೆಲ್ಲ ಮಿಸ್ಟೇಕ್ಸ್ ಇದೆ ಆದರೂ ನಾನು 10 ಕೊಟ್ಟಿದ್ದೀನಿ. ದಿಸ್ ಇಸ್ ದ ಎನ್ಕರೇಜ್ಮೆಂಟ್ ಫ್ರೆಂಡ್ಸ್. ಅವರು 10 out of ತೊಗೋಬೇಕು ಯಾವಾಗಲೂ ಅನ್ನೋದವರು, ಔಟ್ ಆಫ್ ಔಟ್ ತೊಗೋಬೇಕು ಅನ್ನೋದವ್ರ ಮೈಂಡ್ಗೂ ಕೂಡ ಬರುತ್ತೆ ನೋಡಿ. ಇದೆಲ್ಲ ಮ್ಯಾಥ್ಸ್ ವರ್ಡ್ ಪ್ರಾಬ್ಲಮ್ಸು, ಸ್ಟೋರಿ ಸಮ್ ಪ್ರಾಬ್ಲಮ್ಸ್ ಅಂತೀವಲ್ಲ ಆ ಥರ. ಇದು ಬರೀ ಆನ್ಸರ್ಸ್ ಮಾತ್ರ, ಅವ್ರು ಅವಾಗ ಈಸಿ ಅನಿಸುತ್ತೆ ಫ್ರೆಂಡ್ಸ್. ಈ ಕ್ವಶನ್ನ ಕೂಡ ಅವ್ರು ಓದ್ಕೋಬೇಕು, ಓದ್ಕೋತಾನೆ ಕೂತ್ಕೊಂಡು. ಈ ಥರ ಕೊಟ್ಟರೆ ಅವ್ರಿಗೆ ಎಕ್ಸಾಮಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಆಗಲ್ಲ, ಮತ್ತು ಕಷ್ಟನೇ ಅನಿಸಲ್ಲ. ಎಕ್ಸಾಮು ಟೆಸ್ಟು ಅಂದರೆ ಈಸಿಯಾಗಿ ತೊಗೋತಾರೆ ಫ್ರೆಂಡ್ಸ್ ಈ ಥರ. ಹಾಂ ಫ್ರೆಂಡ್ಸ್, ಈಗ ಇಷ್ಟ ಆಗಿದೆ, ನಾನು ಈ ಥರ ರೈಟಿಂಗ್ ಕೊಟ್ಟು ಕೊಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ದೊಡ್ಡ ಮಗನಿಗೆ ಸ್ವಲ್ಪ ರೈಟಿಂಗ್ ಕಮ್ಮಿ ಮಾಡಿದ್ದೀನಿ, ಯಾಕೆಂದರೆ ಅವನೀಗ ಓನ್ ಆನ್ಸರ್ಸ್ ಬರೆಯೋದು ಕಲ್ತಿದ್ದಾನೆ. ಬಟ್ ಲೆಸನ್ ಮಾತ್ರ ಅವನಿಗೆ ಕಂಪ್ಲೀಟಾಗಿ ನಾನು ಅರ್ಥ ಮಾಡಿಸೇ ಬಿಡೋದು. ಪ್ರತಿಯೊಂದು ಲೆಸನ್ನು ನಾನು ಟೀಚ್ ಮಾಡಿಕೊಡ್ತೀನಿ ಅವನಿಗೆ. ಆ ಲೆಸನ್ ಅರ್ಥ ಆದಮೇಲೆ ಅವ್ನು ಮತ್ತೆ ಅದರಲ್ಲಿ ಕಲಿಯೋಕ್ಕೇನೂ ಇರಲ್ಲ ಫ್ರೆಂಡ್ಸ್. ಆ ಲೆಸನ್ನೇ ಅವ್ನ ತಲೆಯಲ್ಲಿರುತ್ತೆ. ಯಾವುದೇ ಆನ್ಸರ್ ಕ್ವಶನ್ ಕೊಟ್ಟರು ಅವನು ಬರೆಯೋಷ್ಟು ಅವನಿಗೆ ನಾನು ಪ್ರಿಪೇರ್ ಮಾಡಿರ್ತೀನಿ. ಸೊ ದೊಡ್ಡ ಮಕ್ಕಳು ಆಗ್ತಾ ಆಗ್ತಾ ಈ ಥರ ನೀವು ಫಾಲೋ ಮಾಡ್ಕೋಬೋದು. ತುಂಬ ಕಷ್ಟ ಇರೋದನ್ನು ಕಂಪಲ್ಸರಿ ಬರೆಸ್ತೀನಿ, ಕನ್ನಡ ಮಾತ್ರ ಬರೆಸ್ತೀನಿ ನಾನು. ಅವ್ನು ಕನ್ನಡ ಸ್ವಲ್ಪ ಡಲ್ಲಿದ್ದಾನೆ, ಒತ್ತಕ್ಷರಕ್ಕಾಗುಣಿತಾ ಇಲ್ಲ. ಯಾಕೆ ಅಂದರೆ ಅವನಿಗೆ ಕನ್ನಡ ಥರ್ಡ್ ಸ್ಟ್ಯಾಂಡರ್ಡಿಂದ ಅನಿಸುತ್ತೆ ಸ್ಟಾರ್ಟ್ ಆಗಿದ್ದು. ಸೊ ಅದಕ್ಕೆ ಅವನಿಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇದೆ ಒತ್ತಕ್ಷರಕ್ಕಾಗೋಣ. ಅಷ್ಟು ಪ್ರಿಫರೆನ್ಸ್ ಇರಲಿಲ್ಲ ಮುಂಚೆ ಹೋಗ್ತಿದ್ದು ಸ್ಕೂಲಲ್ಲಿ ಅವನಿಗೆ, ಬರೀ ಇಂಗ್ಲೀಷೇ ಜಾಸ್ತಿ ಪ್ರಿಫರೆನ್ಸ್ ಇತ್ತು. ಈಗ ಇಲ್ಲಿ ಕನ್ನಡ ಪ್ರಿಫರೆನ್ಸ್ ಇದೆ, ಸ್ವಲ್ಪ ಕನ್ನಡ ಡಲ್ ಅನಿಸ್ತಾ ಇದ್ದಾನೆ. ಸೊ ಅದಕ್ಕೆ ನಾನು ಅದನ್ನು ಜಾಸ್ತಿ ಮೇನ್ ಪ್ರಿಫರೆನ್ಸ್ ಕನ್ನಡ ಕೊಡ್ತಾ ಇದ್ದೀನಿ. ಈಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಒತ್ತಕ್ಷರ ದೀರ್ಘ ಎಲ್ಲ ನೀಟಾಗಿ ಬರೀತಾ ಇದ್ದಾನೆ. ಸೊ ಅದನ್ನು ರೈಟಿಂಗ್ ಕಂಪಲ್ಸರಿ ರೈಟಿಂಗ್, ಕನ್ನಡ ಮಾತ್ರ ರೈಟಿಂಗು, ಕನ್ನಡ ಹಿಂದಿ ಮ್ಯಾಥ್ಸು 3 ಸಬ್ಜೆಕ್ಟು ರೈಟಿಂಗ್ ಅವನಿಗೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಮಿಕ್ಕಿದ ಸೈನ್ಸು ಸೋಷಲು ಇಂಗ್ಲೀಷ್ ಎಲ್ಲ ಆರಾಮ್ಸೆ ಮಾಡ್ತಾನೆ, ಏನೂ ತೊಂದರೆ ಇಲ್ಲ. ಕಂಪ್ಲೀಟ್ ಲೆಸನ್ ಒಂದು ತಲೆಯಲ್ಲಿ ಇರೋ ಥರ ಅವನಿಗೆ ಓದಿಸ್ಬಿಡ್ತೀನಿ ನಾನು. ಈಗೇನಾಗಿದೆ ನನಗೆ ಹೇಳ್ಕೊಡ್ತಾನೆ ಫ್ರೆಂಡ್ಸ್ ಅವನು, ಆ ಲೆಸನ್ ಓದ್ಬಿಟ್ಟು ಇದು ಹೀಗೆ ಇದೆ ನಾನು ಹೇಳೋಕ್ಕೂ ಮುಂಚೆನೆ ನಾನು ನನಗೆ ಅವನು ಅರ್ಥ ಮಾಡಿಸ್ಬಿಡ್ತಾನೆ. ಆ ಲೆವೆಲ್ಗೆ ಅವನು ಅರ್ಥ ಮಾಡ್ಕೊತಾ ಇದ್ದಾನೆ. ಈಗ ಲೆಸನ್ ಓದೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ನೋಟ್ಸ್ ಎಲ್ಲ ಓದಿಸಲ್ಲ, ಬರೀ ಟೆಕ್ಸ್ಟ್ ಬುಕ್ ಅಷ್ಟೇ ಓದಿಸ್ತೀನಿ. ಕ್ವಶನ್ಸ್ ಕೊಡ್ತೀನಿ ನಾನೇ ಫ್ರೇಮ್ ಮಾಡಿ, ಅವ್ನು ಆನ್ಸರ್ ಬರೀತಾನೆ. ಅವ್ನು ಏನೂ ನಂಗೆ ತೊಂದರೆ ಇಲ್ಲ ಈಗ. ಬಟ್ ಚಿಕ್ಕವನಿಗೆ ಇನ್ನು ಚಿಕ್ಕದಿರೋದ್ರಿಂದ ನಾನು ಅವನಿಗೆ ಚೆನ್ನಾಗಿ ಎನ್ಕರೇಜ್ ಕೊಡ್ತಾ ಇದ್ದೀನಿ. ಸೊ ಅವನಿಗೆ ಬರೆದು ಬರೆದು ಪ್ರಾಕ್ಟೀಸ್, ಕ್ವಶನ್ ಆನ್ಸರ್ಸ್ ಎಲ್ಲ ಕಂಪಲ್ಸರಿ ಬರೆದು ಪ್ರಾಕ್ಟೀಸ್ ಮಾಡಿಸ್ತೀನಿ. ಎಲ್ಲ ಹಾಗೆ ಎಲ್ಲ ಸಬ್ಜೆಕ್ಟ್ಸೂ ಅವನಿಗೆ ರೈಟಿಂಗ್ ಟೆಸ್ಟ್, ಎಲ್ಲ ಕ್ವಶನ್ಸು ನಾನು ಕೂತ್ಕೊಂಡು ಬರೀತಿರ್ತೀನಿ. ಅವನಿಗೆ ಬೇರೆ ವರ್ಕ್ ಕೊಟ್ಟು ಆ ಟೈಮಲ್ಲಿ ನಾನು ಕ್ವಶನ್ಸ್ ಬರೆದಿಟ್ಟಿರ್ತೀನಿ ಫ್ರೆಂಡ್ಸ್. ಈಗ ಅವ್ರದ್ದೆಲ್ಲ ಓದಿದ್ದಾದಮೇಲೂ ಕೂಡ ನಾನು ಕೂತ್ಕೊಂಡು ಕ್ವಶನ್ಸ್ ಎಲ್ಲ ಬರೆದು ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ. ಎಕ್ಸಾಮ್ಸ್ ಇರೋ ದಿವಸ ನಾನು ಹಿಂದಿನ ದಿವಸನೇ ಫೋನಲ್ಲೆಲ್ಲ ಫೋಟೋ ತೊಗೊಂಡಿರ್ತೀನಿ ಅವ್ನ ನೋಟ್ಸು. ಅವ್ರು ಸ್ಕೂಲಿಂದ ಬರೋ ಹೊತ್ತಿಗೆ ನಾನು ಎಲ್ಲ ಕ್ವಶನ್ಸ್ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಅವ್ನು ಬಂದು ಬರೀ ಆನ್ಸರ್ಸ್ ಅವ್ನು ಬರೀತಾನೆ. ಅಷ್ಟೊತ್ತಿಗೆ ನಾನು ದೊಡ್ಡವನಿಗೆ ಹೇಳ್ಕೊಡ್ತಾ ಇರ್ತೀನಿ. ಈಗ ನಾನು ಈ ಥರ ನಾನು ಬ್ಯಾಲೆನ್ಸ್ ಮಾಡ್ಕೋತೀನಿ. ಇಬ್ಬರು ಇರೋ ಮಕ್ಕಳು ಅಮ್ಮಂದ್ರಿಗೆ ಹೇಳ್ತಾ ಇದ್ದೀನಿ, ಒಬ್ಬಂದು ಈ ಥರ ಮಾಡಿ ಇನ್ನೊಬ್ಬನಿಗೆ ಅವನಿಗೇನು ಡೌಟ್ ಬರಲ್ಲ. ಯಾಕೆಂದರೆ ಎಲ್ಲ ಓದ್ಸಿರ್ತೀವಲ್ಲ, ಸರಿ ಅವ್ರ ಕ್ವಶನ್ ಆನ್ಸರ್ಸ್ ಬರೆಯೋದಷ್ಟೇ. ಸೊ ನಾವು ಕ್ವಶನ್ ಪೇಪರ್ ಮೊದಲು ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ರೆ ಎಷ್ಟೊತ್ತಲ್ವಾ ಅವ್ರು ಆರಾಮ್ಸೆ ಬರ್ಕೋತಾರೆ, ಡೌಟ್ ಬಂದಾಗ ಕೇಳ್ತಾರೆ, ಹೇಳ್ಕೊಟ್ರೆ ಆಯಿತು. ಅಷ್ಟೊತ್ತಿಗೆ ಇನ್ನೊಬ್ಬ ಮಗುಗೆ ಹೇಳ್ಕೊಡೋದಾಗುತ್ತೆ. ಈಗ ಎಕ್ಸಾಮ್ಗೆ ಎಷ್ಟು ದಿನ ಉಳಿದಿದೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿಕೊಂಡು ಈಗಂತೂ ನಾವು ಬರ್ಸ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇರಲ್ಲ. ಚಿಕ್ಕ ಮಕ್ಕಳಿಗಾದರೆ ಬರ್ಸಿ, ಕಮ್ಮಿ ಇರುತ್ತೆ ಪೋರ್ಷನ್ಸು. ದೊಡ್ಡವರಿಗೆ ನೀವು ಓದಿಸ್ಲೇಬೇಕು. ತುಂಬ ಕಷ್ಟ ಅನ್ಸೋದು ಮಾತ್ರ ಬರ್ಸಿ. 3 ಡೇಸ್ ಸಿಗುತ್ತೆ ಅಥವಾ 2 ಡೇಸ್ ಸಿಗುತ್ತೆ ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ 2 ಡೇಸ್ ಅಂತ ಇಟ್ಕೊಳ್ಳಿ. ಈಗ ನಮ್ಮ ಟೈಮ್ ಟೇಬಲ್ ಏನಿದೆ ಅದನ್ನು ನಾವು ಉಲ್ಟಾ ಓದಿಸ್ಬೇಕು. ಈಗ ಫಸ್ಟ್ ಡೇ ಇರೋದನ್ನು ನಾವು ಲಾಸ್ಟ್ ಓದಿಸ್ಬೇಕು, ಫಸ್ಟ್ ಎಕ್ಸಾಮ್ ಇರೋದನ್ನು ಲಾಸ್ಟ್. ಯಾಕೆಂದರೆ ಈಗ ನಾವು ಅದು ಮುಂಚೆನೇ ಓದಿಸಿದ್ರೆ ಮತ್ತೆ ಅದು ಏನಾಗುತ್ತೆ, ತುಂಬ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ಮತ್ತೆ ನಾವು ಟಚ್ ಕೊಡಬೇಕಾಗುತ್ತೆ. ಎಷ್ಟೋ ಮಕ್ಕಳು ಮರ್ತಂಗಾಗುತ್ತೆ ಅವರಿಗೆ. ಸೊ ರೀಸೆಂಟಾಗಿ ಟಚ್ ಕೊಡಬೇಕು ಫ್ರೆಂಡ್ಸ್. ನಾವು ಲಾಸ್ಟ್ ಇರೋ ಎಕ್ಸಾಮ್ನ ಫಸ್ಟ್ ಓದಿಸಿ ಫಸ್ಟಿಂದ. ಇವಾಗ ನಾವು ಹೆಂಗೆ ಮೇಲಿಂದ ಕೆಳಗಡೆ ಬಂದಿರ್ತೀವಿ, ಸೊ ಕೆಳಗಡೆಯಿಂದ ಮೇಲೆ ನಾವು ಲಾಸ್ಟ್ ಸಬ್ಜೆಕ್ಟು ಫಸ್ಟು. ಈಗ ನಾಳೆ ಲಾಸ್ಟ್ ಸಬ್ಜೆಕ್ಟ್ ಇರೋ 2 ಡೇಸ್ ಇಟ್ಕೊಳ್ಳಿ.
ಅದರ ನೆಕ್ಸ್ಟ್ ಇರೋದನ್ನ ಆತರ ಕೆಳಗಡೆಯಿಂದ ಲಾಸ್ಟಿಂದ ನೀವು ಸಬ್ಜೆಕ್ಟ್ಸ್ ನ ಕ್ಯಾರಿ ಮಾಡ್ಕೊ ಬನ್ನಿ. ಈ ತರ 2-3 days ಸಿಕ್ಕರೆ 3-3 days, ಒಂದೊಂದು ಸ್ಕೂಲಲ್ಲಿ ಒಂದೊಂದು ಡೇ ಇದೆ ಎಕ್ಸಾಮ್ಸು, ಆ ಥರ ಮಾಡ್ಕೊಳ್ಳಿ. ಎಕ್ಸಾಮ್ ಮಧ್ಯ ಏನು ಹಾಲಿಡೇ ಕೊಡ್ತಾರಲ್ಲ ಅದು ಬರೀ ರಿವಿಷನ್ ಅಷ್ಟೇ ಫ್ರೆಂಡ್ಸ್. ಆ ರಿವಿಷನ್ ಕಂಪ್ಲೀಟ್ ಸುಮ್ಮನೆ ಒಂದು ಏನಂತೀವಿ ಒಂದು ಗ್ಲ್ಯಾನ್ಸ್ ಅಂತೀವಲ್ಲ, ಎಲ್ಲನೂ ಒಂದ್ಸತಿ ನೋಡ್ಕೊಂಡು ಹೋಗೋದು. ಅಷ್ಟುವರೆಗೂ ನೀವು ಇವಾಗಲೇ ಪ್ರಿಪೇರ್ ಮಾಡಿಬಿಡಿ. ಎಕ್ಸಾಮ್ ತೀರ ತುಂಬ ಪ್ರೆಷರೈಸ್ಡ್ ಮಾಡಬಾರ್ದು ಅವರಿಗೆ. ಎಕ್ಸಾಮ್ ಬಂದಿದೆ ಓದಿಲ್ಲ ಓದಿಲ್ಲ ಅಂತ ಇವತ್ತು ಹೇಳಬೇಡಿ. ಇಷ್ಟೇ ಅಲ್ವಾ ಇರೋದು, ಬಾ ಬೇಗ ಆಗುತ್ತೆ ಬೇಗ ಓದೋಣ ಈಸಿ ಇದೆ, ನೀನು ಇದೆಲ್ಲ ಮುಂಚೆನೆ ಓದಿಸಿದ್ದೀನಿ ನಿಮ್ಗೆ ಇದೆಲ್ಲ ಗೊತ್ತು ಎಲ್ಲ ಬರುತ್ತೆ ನಿಮಗೆ ಅಂತ ಹೇಳಿ ಎನ್ಕರೇಜ್ಮೆಂಟ್ ಕೊಟ್ಟರೆ ತುಂಬ ಈಸಿಯಾಗಿ ಕಲಿತಾರೆ ಮಕ್ಕಳು. ನಾವು ಭಯ ಪಡಿಸ್ದಷ್ಟು ಅವ್ರು ಕಲಿಯಲ್ಲ, ತುಂಬ ಲೇಟಾಗಿ ಟೈಮ್ ತಗೋ ಭಯದಲ್ಲಿ ಅವ್ರಿಗೆ ಓದಕ್ಕೆ ಭಯ ಅನ್ನೋದು ತುಂಬಾ ಇದು ಯಾವುದೇ ಮನುಷ್ಯಂಗಾಗಲಿ ಮಕ್ಕಳಿಗಾಗಲಿ ತುಂಬ ಎಫೆಕ್ಟ್ ಮಾಡುತ್ತೆ. ಭಯ ಪಡಿಸ್ಬೇಡಿ ಮಕ್ಕಳನ್ನ, ಆರಾಮಾಗಿ ಈಸಿಯಾಗಿ ಓದಿಸಿ. ಪರವಾಗಿಲ್ಲ, 1 hour ಎಕ್ಸ್ಟ್ರಾ ಆದರೂ ಮಕ್ಕಳು ಓದೋ ಟೈಮಲ್ಲಿ ಗೊತ್ತಾಗಲ್ಲ ಅವ್ರಿಗೆ, 5 minutes ವಾಟರ್ ಬ್ರೇಕ್ ಕೊಡಿ. ಮತ್ತು ಇನ್ನೊಂದು ಏನು ಅಂದರೆ, ಒಂದು ಸಬ್ಜೆಕ್ಟು ಓದಿಸುವಾಗ ಮತ್ತೊಂದು ಸಬ್ಜೆಕ್ಟ್ನ ಮಿಕ್ಸಪ್ ಮಾಡಬೇಡಿ ಫ್ರೆಂಡ್ಸ್. ಮತ್ತು ಯಾವುದೇ ಸೆಂಟ್ರಲ್ಲಿ ನೀವು ಓದಿಸೋ ಮಧ್ಯದಲ್ಲಿ ಜಂಕ್ ಫುಡ್ ಯಾವುದೂ ಕೊಡಬೇಡಿ, ಅಲ್ಲಿಗೆ ಡಿಸ್ಟ್ರಾಕ್ಟ್ ಆಗುತ್ತೆ ಅವ್ರ ಮೈಂಡು. ಒಂದು ವಾಟರ್ ಬ್ರೇಕ್, 1 hourಗೆ ಒಂದು ವಾಟರ್ ಬ್ರೇಕ್ ಅಂತ ಇಟ್ಟಿರಿ. ಅವಾಗ ಎದ್ದು ಅವ್ರು ಆಚೆ ಈಚೆ ಎಲ್ಲ ಹೋಗೋದಲ್ಲ, ಕೂತಿದ್ದ ಹತ್ರನೇ ನೀವು ಅವ್ರಿಗೇನಾದರೂ ಒಂದು ಖುಷಿ ಕೊಡೋಂಥ ವಿಷಯ ನೀವೇ ಮಾತಾಡ್ಕೊಂತ ಮಶೆ 1-5 minutes ಅಷ್ಟೇ ಇರಬೇಕು ಫ್ರೆಂಡ್ಸ್. ಅವಾಗ ನೀರು ಕೊಡಿ ಅಷ್ಟೇ. ಸೆಂಟ್ರಲ್ ಎಲ್ಲ ಜಂಕ್ ಫುಡ್ ಎಲ್ಲ ಕೊಟ್ಟರೆ ಅವ್ರಿಗೆ ತುಂಬ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಸೊ ಇದನ್ನೊಂದು ಫಾಲೋ ಮಾಡ್ಕೊಳ್ಳಿ. ಆ ಥರ ಹಿಂದೆ ಕಡೆಯಿಂದ ಸಬ್ಜೆಕ್ಟ್ಸ್ನ ಓದಿಸಿ, ಫಸ್ಟ್ ಇರೋ ಸಬ್ಜೆಕ್ಟ್ನ ಲಾಸ್ಟಿಗೆ ಇಟ್ಕೊಳ್ಳಿ. ಸೊ ಇವತ್ತು ನಾಳೆ ಎಕ್ಸಾಮ್ ಇದೆ ಅಂದರೆ ನಿನ್ನೆ ಇವತ್ತು ಆ ಥರ 2 days ಅವ್ರಿಗೆ ಆ ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ಳೋ ಥರ ಇಟ್ಕೊಳ್ಳಿ. ಸೆಂಟ್ರಲ್ ಗ್ಯಾಪ್ ಇರುವಾಗೆಲ್ಲ ಬರೀ ಕ್ಲಾನ್ಸ್ ರಿವೈಸ್ ಅಷ್ಟೇ ಇರಬೇಕು. ಹಾಡು ಅವತ್ತು ಕೂತ್ಕೊಂಡು ಕಲಿತೀನಿ ಅನ್ನೋದನ್ನು ಯಾವತ್ತೂ ಇಟ್ಕೊಬೇಡಿ ಫ್ರೆಂಡ್ಸ್. ನಾವು ಕಂಪಲ್ಸರಿ ಇದನ್ನು ಅಮ್ಮಂದರು ಅವರಿಗೆ ಸಪೋರ್ಟ್ ಮಾಡಲೇಬೇಕು. ಮುಂಚೆನೇ ಅವ್ರಿಗೆಲ್ಲ ಓದಿಸಿ ಪೋರ್ಷನ್ಸ್ನ ಕವರ್ ಮಾಡಿ. ಯಾವಾಗಲೂ ನಾವು ಈ ಥರ ಕಷ್ಟಪಡಬೇಕಾಗುತ್ತೆ ಎಕ್ಸಾಮ್ ಟೈಮಲ್ಲಿ? ಸ್ವಲ್ಪ ನಾವು ಅಮ್ಮಂದರು ಸ್ವಲ್ಪ ಎಫರ್ಟ್ ಹಾಕೋಣ ಅಲ್ವಾ. ಮಕ್ಕಳು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಅವರು ತುಂಬ ಖುಷಿ ಪಡ್ತಾರೆ, ತುಂಬ ಇನ್ನೂ ಚೆನ್ನಾಗಿ ಓದಬೇಕು ಅಂತ ಆಸೆ ಬರುತ್ತೆ. ಸೊ ಇದೊಂದು ಟ್ರಿಕ್ ಯೂಸ್ ಮಾಡಿ ಫ್ರೆಂಡ್ಸ್ ಎಕ್ಸಾಮ್ ಟೈಮಲ್ಲಿ. ಕೆಲವೊಂದು ಮಕ್ಕಳು ನೇಚರೇ ಹೇಗಿರುತ್ತೆ, ಈಗಿನ ಮಕ್ಕಳು ಆಲ್ಮೋಸ್ಟ್ ಎಲ್ಲ ನೇಚರು ಹಿಂಗೆ ಇರುತ್ತೆ ಅನ್ಕೋತೀನಿ. ನಾನು ನೋಡಿದ್ದೀನಿ ತುಂಬ ಮಕ್ಕಳು ಆಸೆ ಜಾಸ್ತಿ, ಅದು ಕೊಡಿಸಿ ಇದು ಕೊಡಿಸಿ ನಾವೆಲ್ಲ ಕೊಡಿಸಿ ರೂಢಿ ಮಾಡಿ ಇಟ್ಬಿಟ್ಟಿರ್ತೀವಲ್ಲ. ಸೊ ಆಸೆ ಜಾಸ್ತಿ, ಅದು ಬೇಕು ಇದು ಬೇಕು ಅಂತ ತುಂಬಾ ಬೇಡಿಕೆಗಳಿರುತ್ತೆ. ನನ್ನ ಚಿಕ್ಕ ಮಗ ಇದಕ್ಕೆ ಎಕ್ಸಾಂಪಲ್ ಆಗ್ತಾನೆ. ಅವನಿಗೆ ಏನಾದರೂ ಕೊಡಿಸ್ತೀವಿ ಅಂದರೆ ಆ ಕೆಲಸ 100% ಹಾರ್ಡ್ ವರ್ಕ್ ಮಾಡ್ತಾನೆ. ಮತ್ತು ಈಗ ಚೆನ್ನಾಗಿರಲ್ಲಿ ಮಾರ್ಕ್ಸ್ ತೊಗೊಂಡು ಬಾ ನಿಂಗೆ ಇದು ಕೊಡಿಸ್ತೀನಿ ಅಂತಂದರೆ ಸಾಕು, ಹಂಗೆ ಮಾಡಿ. ಬಟ್ ಇದು ಒಳ್ಳೆ ಅಭ್ಯಾಸ ಅಲ್ಲ. ಕೆಲವೊಂದು ಮಕ್ಕಳಿಗೆ ಏನೂ ಮಾಡೋಕ್ಕಾಗಲ್ಲ, ಈ ಟ್ರಿಕ್ನ ಎಕ್ಸಾಮ್ ಟೈಮಲ್ಲಿ ಯೂಸ್ ಮಾಡಿ. ಬಟ್ ದೊಡ್ಡ ದೊಡ್ಡದೆಲ್ಲ ಕೊಡಿಸ್ತೀವಿ ಅಂತ ಯಾವುದೇ ರೀತಿ ಪ್ರಾಮಿಸ್ ಎಲ್ಲ ಮಾಡಬೇಡಿ, ತುಂಬ ಕಷ್ಟ ಆಗುತ್ತೆ ಮುಂದಕ್ಕೆ. ಸೊ ಯಾವುದೋ ಒಂದು ಚಿಕ್ಕ ಚಿಕ್ಕ ಆಸೆಗಳನ್ನು ನಾವು ನೆರವೇರಿಸ್ಬೋದು. ಈಗ ಇಲ್ಲ ಊರಿಗೆ ಕರ್ಕೊಂಡು ಹೋಗ್ತೀವಿ ರಜದಲ್ಲಿ, ಅಥವಾ ಇನ್ನು ಯಾವುದೋ ಒಂದು ಅವನು ಏನೋ ಟಾಯ್ ಕೇಳಿರ್ತಾನೆ ಅದನ್ನು ಓಕೆ ಕೊಡಿಸಿ. ಈ ಥರದ ಸಣ್ಣ ಸಣ್ಣ ಆಸೆಗಳಿಗೆ ನಾವು ಅದನ್ನು ಗುರಿಯಾಗಿಡಬೇಕು ಮುಂದೆ. ಅದನ್ನು ಮುಂದೆ ಅವರು ಗುರಿ ಇಟ್ಕೊಳ್ಳೋದು ಕಲಿತಾರೆ. ಇದರಿಂದ ನಾನು ಇದು ಬೇಕು ಅಂದರೆ ಇದು ಮಾಡಬೇಕು ಅನ್ನೋದು ಅವ್ರ ಮೈಂಡಿಗೆ ಬರುತ್ತೆ. ದೊಡ್ಡವ್ರಿಗೆ ಆ ಥರ ಇಲ್ಲ, ಓದಬೇಕು ಅವನಿಗೆ ಒಂದು ಏಜ್ ಬಂದಮೇಲೆ ಅವರೇ ಪಿಕಪ್ ಆಗಿಬಿಡ್ತಾರೆ. ಇಲ್ಲ ನಾನು ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು, ಎಲ್ಲರ ಹತ್ರ ಗುಡ್ಡನ್ಸ್ಕೊಬೇಕು, ಚೆನ್ನಾಗಿ ಓದಿದ್ರೆ ಎಲ್ಲ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಆ ಥರ ಎಲ್ಲ ಅವನಿಗೆ ಗೊತ್ತಾಗಿದೆ. ಈಗ ಅವನೇನು ಈ ಥರ ಎಲ್ಲ ಇದು ಮಾಡಲ್ಲ, ಓದ್ಕೊಂಡ್ರೆ ಓದ್ಕೋತಾನೆ, ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೊಗೋತಾನೆ, ಅವನೇನು ಪ್ರಾಬ್ಲಮ್ ಇಲ್ಲ. ನೋಡಿ ಈಗ ನಾನು ಚಿಕ್ಕ ವಯಸ್ಸಿಂದ ಇದು ಹೇಳ್ಕೊಟ್ಟಿರೋದಕ್ಕೆ ಈಗ ನಂಗೆ ತುಂಬ ಈಸಿ ಆಗಿದೆ, ಅವನಿಗೂ ಅಷ್ಟೇ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಚಿಕ್ಕವನಿಗೆ ಈಗ ಈ ಥರ ಮಾಡ್ತಾ ಇದ್ದೀನಿ. ಈಗ ಅದು ತೊಗೋಬೇಕು ಅಂದರೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೋ, ಅಪ್ಪ ಅಮ್ಮಂಗೆ ಮಮ್ಮಿ ಪಪ್ಪಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ನೀನು ಅದು ಕೇಳಿದ್ದಲ್ಲ ಅವತ್ತು ಅದನ್ನು ಗ್ಯಾರಂಟಿ ಕೊಡಿಸ್ತೀವಿ. ಬಟ್ ಏನೋ ಮಿಸ್ಟೇಕ್ ಮಾಡಬಾರ್ದು ಎಕ್ಸಾಮಲ್ಲಿ, ಚೆನ್ನಾಗಿ ಓದಬೇಕು. ಅದಕ್ಕೆ ಅಂದರೆ ಇವಾಗ ನೀನು ಚೆನ್ನಾಗಿ ಕಲ್ತ್ಕೋಬೇಕು, ಎಕ್ಸಾಮಲ್ಲಿ ಈಸಿಯಾಗಿ ಬರೀಬೋದು ಅಂತ ಎನ್ಕರೇಜ್ಮೆಂಟ್ ಕೊಟ್ಟರೆ ಖಂಡಿತ ಮಕ್ಕಳು ಕೇಳ್ತಾರೆ. ಅಮ್ಮ ಹೇಳಿದ ಮಾತನ್ನ ಮಕ್ಕಳು ನಂಬೇ ನಂಬ್ತಾರೆ. ಎಲ್ಲ ಗೊತ್ತು ನಮ್ಮ ಅಮ್ಮಂಗೆ, ನಮಗೋಸ್ಕರ ಎಲ್ಲನೂ ಗೊತ್ತಿರುತ್ತೆ ಅಮ್ಮಂಗೆ, ಅದಕ್ಕೆ ಹೇಳ್ತಿದಾರೆ ಅನ್ನೋ ಒಂದು ನಂಬಿಕೆ ಅವ್ರಿಗಿರುತ್ತೆ. ಸೊ ಈ ಥರ ಎನ್ಕರೇಜ್ಮೆಂಟ್ ಕೊಡಿ, ಕೊಟ್ಟಾಗ ಇನ್ನೂ ಚೆನ್ನಾಗಿ ಅದು ಆಸೆಗೋಸ್ಕರ ಆದರೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ತೊಗೋತಾರೆ. ನೋಡಿ ಈ ಟ್ರಿಕ್ ಯೂಸ್ ಮಾಡಿ ನೋಡಿ, ಎಲ್ಲರ ಮೇಲೆ ವರ್ಕ್ ಆಗಲ್ಲ, ಕೆಲವೊಂದು ಮಕ್ಕಳು ನೇಚರ್ ಈ ಥರ ಇರೋರಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ನಾನು ಚಿಕ್ಕ ಮಗನಿಗೆ ಮಾಡ್ತೀನಿ, ಅವನು ಅದನ್ನು ಪ್ರೂವ್ ಕೂಡ ಮಾಡಿದ್ದಾನೆ. ಸೊ ಈಗ ಇದಿಷ್ಟ ಆಗಿದೆ ಫ್ರೆಂಡ್ಸ್. ಈ ಥರ 2-2 days ಡಿವೈಡ್ ಮಾಡಿಕೊಂಡು ಕಂಪಲ್ಸರಿ ಆ ಟೈಮಿಂಗ್ಸಲ್ಲಿ. ಈಗ ನೀವು ಡೈಲಿ 2 hours ಓದ್ತಾ ಇದ್ರೆ ನಿಮ್ಗೆ 1/2 hour ಎಕ್ಸ್ಟ್ರಾ ತೊಗೊಳ್ಳಿ. 3 days ನೀವು ಕಂಪ್ಲೀಟ್ ಮಾಡ್ಬೋದು ಒಂದು ಸಬ್ಜೆಕ್ಟು, 2-3 days ಕಂಪ್ಲೀಟ್ ಮಾಡ್ಕೋಬೋದು. ಈ ಥರನೇ ಡಿವೈಡ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬ ಪ್ರೆಷರ್ ಹಾಕ್ಬೇಡಿ ಮಕ್ಕಳಿಗೆ, ಎಕ್ಸಾಮು ಎಕ್ಸಾಮು ಎಕ್ಸಾಮ್ ಅಂತ ಈಸಿಯಾಗಿ ನೀವು ಡೈಲಿ ಹೇಗೆ ಓದಿಸ್ತಿರ್ತೀರಲ್ಲ ಅದೇ ಒಂದು ಇದರ ಮೇಲೆ ಅದೇ ಥರನೇ ಲೆವೆಲಲ್ಲಿ ಓದಿಸಿ ಮಕ್ಕಳು ಕಲಿತಾರೆ. ತುಂಬ ಕಷ್ಟ ಇರೋದನ್ನು ನಿಜವಾಗ್ಲೂ ಬರೆದು ಪ್ರ್ಯಾಕ್ಟೀಸ್ ಮಾಡಿಸಿ. ಮ್ಯಾಥ್ಸ್ ಮಾತ್ರ ವರ್ಕೌಟ್ ಮಾಡಿಸಿ ಫ್ರೆಂಡ್ಸ್. ಯಾವುದೇ ರೀತಿ ಓದ್ಸೋಕ್ಕೆಲ್ಲ ಹೋಗಬಾರ್ದು. ಅದು ಏನೇ ಪ್ರಾಬ್ಲಮ್ ಆಗಿರಲಿ, ಈಸಿ ಪ್ರಾಬ್ಲಮ್ ಆಗಿದ್ದರೂ ಎಲ್ಲನೂ ಕೊಡೋಕ್ಕಾಗಲ್ಲ, ಕಷ್ಟ ಇರೋದು ನಿಮ್ಗೆ ಗೊತ್ತಾಗಿರುತ್ತೆ ಇದು ಇಂಪಾರ್ಟೆಂಟ್ ಇದೆ ಅಂತ. ಆ ಕ್ವೆಶನ್ಸ್ನ ಕೊಡಿ, ಪರವಾಗಿಲ್ಲ ಅದು ಬಂದಿಲ್ಲ ಅಂದರೂ ಪರವಾಗಿಲ್ಲ ಅವರಿಗೆ ಕೊಡಿ. ನೀವು ಅದು ರೈಟಿಂಗ್ ಹ್ಯಾಬಿಟ್ಗಾದರೂ ಯೂಸ್ ಆಗುತ್ತೆ, ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕು ತುಂಬ ಚೆನ್ನಾಗಿ ಕರೆಕ್ಷನ್ ಆಗುತ್ತೆ. ಈ ಥರ ಮಾಡಿ ಫ್ರೆಂಡ್ಸ್.
ಮತ್ತೆ ಅದೇನೆ ರೈಟಿಂಗ್ ಕೊಟ್ಟು ಟೆಸ್ಟ್ಗಳ ಕೊಟ್ಟು ನೋಡಿ, ಅವ್ರು ಬರಕ್ಕೆ ಮುಂಚೆನೆ ನೀವು ಫೋಟೋ ಎಲ್ಲ ತೊಗೊಂಡು ಮುಂಚೆನೆ ಮನೇಲಿ ನೀವು ಫ್ರೀ ಇರುವಾಗ ಮಧ್ಯಾಹ್ನದೊತ್ತು ಕ್ವಶನ್ ಪೇಪರ್ಸ್ ಬರೆದಿಟ್ಬಿಡಿ. ಬಂದಾಗ ಅವರು ಏನು ಟೆನ್ಷನ್ ಇಲ್ಲದಲ್ಲೇ ಬರೀ ಆನ್ಸರ್ಸ್ ಮಾತ್ರ ಅವ್ರು ಬರ್ಕೋತಾರೆ. ಅವ್ರಿಗೇನಾದರೂ ಡೌಟ್ ಇರೋದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ, ಚೆನ್ನಾಗಿ ಬರೀರಿ, ಆಲ್ ದ ಬೆಸ್ಟ್, ಎಕ್ಸಾಮ್ ಮೆಟ್ರಿಕ್ಸ್ ಎಲ್ಲ ಫಾಲೋ ಮಾಡಿ, ಖಂಡಿತ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಅಕಾಡೆಮಿಯಿಂದ ಅವತ್ತಿನ ದಿವಸದ ಅವತ್ತೇ ಓದಿಸಿ ರೈಟಿಂಗ್ ಟೆಸ್ಟ್ ಕೊಡಿ, ಬರೆದು ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಿ, ನೀವು ಲೆಸನ್ಸ್ನ ಅವತ್ತಿಂದ ಅವತ್ತೇ ಹೇಳ್ಕೊಡಿ. ಖಂಡಿತ ಮಕ್ಕಳು ಚೆನ್ನಾಗಿ ಮುಂದೆ ಬರ್ತಾರೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ನನ್ನ ಮಕ್ಳಿಗೆ ನಾನು ಇದನ್ನು ಫಾಲೋ ಮಾಡಿದ್ದೀನಿ, ಅವ್ರ ಮೇಲೆ ಇದು ವರ್ಕ್ ಆಗ್ತಾ ಇದೆ. ಸೊ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಬರೆಯೋ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ, ಟೆನ್ಷನ್ ತೊಗೋಬೇಡಿ, ಆರಾಮಾಗಿ ಬರೀರಿ, ಬರೆದು ಪ್ರಾಕ್ಟೀಸ್ ಮಾಡಿ, ಮಮ್ಮಿ ಹೇಳ್ಕೊಡೋದನ್ನೆಲ್ಲ ಗಮನ ಇಟ್ಟು ಕೇಳಿಸ್ಕೊಂಡು ನೀವು ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಅಪ್ಪ ಅಮ್ಮಗೆ ತುಂಬ ಖುಷಿಯಾಗುತ್ತೆ, ನಿಮಗೂ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ ಸ್ಕೂಲಲ್ಲಿ, ಎಲ್ಲರೂ ಚೆನ್ನಾಗಿ ಓದ್ತಾನೆ ಅಂತ ತುಂಬ ಚೆನ್ನಾಗಿ ನಿಮ್ಮನ್ನ ಟ್ರೀಟ್ ಕೂಡ ಮಾಡ್ತಾರೆ. ಮತ್ತು ಸ್ಕೂಲಲ್ಲೂ ಲೀಡರ್ ಆಗಬೇಕಲ್ವಾ, ನೀವು ಲೀಡರ್ ಆಗಬೇಕಂದ್ರೆ ಏನು ಮಾಡಬೇಕು, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು ಎಕ್ಸಾಮ್ ಟೈಮಲ್ಲಿ, ಡೈಲಿ ಮಾಡಬೇಕು. ಈಗ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಟೈಮಲ್ಲೂ ಕೂಡ ನೀವು ಹಾರ್ಡ್ ವರ್ಕ್ ಮಾಡಿ, ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಓಕೆನಾ? ಇಷ್ಟು ಹೇಳ್ತಾ ಅಮ್ಮಂದ್ರಿಗೆ ಆಲ್ ದ ಬೆಸ್ಟ್, ಮಕ್ಕಳನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ, ಆರಾಮಾಗಿ, ತುಂಬ ಪ್ರೆಷರೈಸ್ಡ್ ಆಗಬೇಡಿ ಮಕ್ಕಳನ್ನ, ಕೂಲಾಗಿ ನಗ್ನಗ್ತ ಎಲ್ಲ ಹೇಳ್ಕೊಡಿ. ಖಂಡಿತ ನಿಮ್ಮ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ನೆಕ್ಸ್ಟ್ ಅಕಾಡೆಮಿಕ್ಕಿಂದ ನಾನು ಇದು ಹೇಳ್ಕೊಟ್ಟಿರೋ ಟ್ರಿಕ್ಸ್ನ ಫಾಲೋ ಮಾಡಿ. ನಿಮ್ಮ ಮಕ್ಕಳು ಇಂಟ್ರೆಸ್ಟ್ ಕೊಡದೇ ಇರೋ ಮಕ್ಕಳು ಇಂಟ್ರೆಸ್ಟ್ ಕೊಡ್ತಾರೆ, ಚೆನ್ನಾಗಿ ಮುಂದೆ ಬರ್ತಾರೆ. ಡಿಕ್ಟೇಷನ್ ಕೊಡಿ, ಕನ್ನಡ ಡೈಲಿ, ಕನ್ನಡ ಒಂದು 20 ವರ್ಡ್ಸು, ಇಂಗ್ಲೀಷ್ ಒಂದು 20 ವರ್ಡ್ಸು, ಹಿಂದಿ ಒಂದು 10-15, ಎಷ್ಟು ನಿಮ್ಗೆ ಇಷ್ಟು ಅಷ್ಟು ಕೊಡಿ. ಕಂಪಲ್ಸರಿ ಡಿಕ್ಟೇಷನ್ ಕೊಡಬೇಕು. ಎಷ್ಟೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಕರೆಕ್ಷನ್ ಆಗಿಬಿಡುತ್ತೆ. ಮತ್ತು ಬರೆಯೋ ಪ್ರಾಕ್ಟೀಸ್ ಕೂಡ ಅವರು ಕಲ್ತ್ಕೋತಾರೆ, ಮತ್ತು ಸ್ಪೆಲ್ಲಿಂಗ್ ಕರೆಕ್ಷನ್ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರುತ್ತೆ. ಡಿಕ್ಟೇಷನ್ ಕಂಪಲ್ಸರಿ ಕೊಡಲೇಬೇಕು ಅಮ್ಮಂದರು. ಕನ್ನಡ ಈ ಥರ ಡಿಕ್ಟೇಷನ್ ಕೊಡೋದ್ರಿಂದನೇ ನನ್ನ ಇಬ್ಬರು ಮಕ್ಕಳು ಕನ್ನಡ ಈಗ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ. ಇದಿಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತೀನಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಬಾಯ್ ಬಾಯ್.